ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ನಲಿ ಕಲಿ ಒಂದನೇ ತರಗತಿಯ ಬಗ್ಗೆ ಚರ್ಚಿಸ್ತಾ ಇದ್ದೀವಿ. ವಿಡಿಯೋ ಕೊನೆಯವರೆಗೂ ನೋಡಿ. ಒಂದನೇ ನಲಿ ಕಲಿಯಲ್ಲಿ ಬರುವಂತಹ ಒಟ್ಟು ಮೆಟ್ಟಲ ಸಂಖ್ಯೆ, ಇದು ವಿಷಯವಾರು ಕನ್ನಡ, ಗಣಿತ ಮತ್ತು ಆರೋಗ್ಯ ಮತ್ತು ಪರಿಸರ, ಈ ಮೂರು ವಿಷಯಗಳಲ್ಲಿ ಬರುವಂತಹ ಒಟ್ಟು ಮೆಟ್ಟಲ ಸಂಖ್ಯೆ ಬಗ್ಗೆ ಚರ್ಚಿಸೋಣ ಇವತ್ತು. ಸೊ ಇಲ್ಲಿ ಕಾಣ್ಬೋದು ಒಂದೇ ನಲಿಕಲಿ ಮೆಟ್ಟಲ ಸಂಖ್ಯೆಗಳ ವಿವರ ಅಂತ ಇದು ಕೊಟ್ಟಿದ್ದೀನಿ. ಸೊ ಇದನ್ನು ನಾನು ಟೇಬಲ್ ಥರ ಮಾಡಿ ಈಸಿ ಆಗಲಿ, ನೆನಪಿಗೆ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಸುಲಭವಾಗಲಿ ಅಂತ ಈ ಥರ ನಾನು ಟೇಬಲನ್ನು ಮಾಡಿದ್ದೀನಿ. ಸೊ ಇಲ್ಲಿ ಕಾಣ್ಬೋದು, ಇಲ್ಲಿ ಫಸ್ಟ್ ಕಾಲಮಲ್ಲಿ ತಿಂಗಳಿದೆ, ಎರಡನೇದು ಕನ್ನಡ, ಗಣಿತ, ಆರೋಗ್ಯ ಮತ್ತು ಪರಿಸರ, ಈ ಥರ ವಿಷಯವಾರು ಕಾಲಮ್ಗಳನ್ನು ಹಾಕ್ಕೊಂಡಿದ್ದೀನಿ. ಸೊ ಕನ್ನಡದಲ್ಲಿ ಬರುವಂತಹ ಒಟ್ಟು ಮೆಟ್ಟಲ ಸಂಖ್ಯೆ 178, ಗಣಿತದಲ್ಲಿ ಬರುವಂತಹ ಒಟ್ಟು ಸಂಖ್ಯೆ 180, ಅದೇ ರೀತಿ ಆರೋಗ್ಯ ಮತ್ತು ಪರಿಸರ ಇಲ್ಲಿ ಬರುವಂತಹ ಒಟ್ಟು ಮೆಟ್ಟಲ ಸಂಖ್ಯೆ 106. ಸೊ ಇಲ್ಲಿ ನೋಡಿದ್ರಲ್ಲ, ಯಾವ ವಿಷಯದಲ್ಲಿ ಎಷ್ಟು ಮೆಟ್ಟಲ ಸಂಖ್ಯೆಯನ್ನು ನಾವು ಒಂದು ವರ್ಷದಲ್ಲಿ ಕವರ್ ಮಾಡಬೇಕು ಅಂತ. ಸೊ ಈಗ ನಾವು ತಿಂಗಳವಾರು ಚರ್ಚಿಸ್ತಾ ಹೋಗೋಣ. ಸೊ ಇಲ್ಲಿ ನೀವು ವಿಡಿಯೋದಲ್ಲಿ ಕಾಣ್ಬೋದು ಜೂನ್ ತಿಂಗಳು. ಸೊ ಜೂನ್ ತಿಂಗಳಲ್ಲಿ ನಾವು ವಿದ್ಯಾಪ್ರವೇಶವನ್ನು ಮಾಡಬೇಕಾಗುತ್ತೆ. ಸೊ ಜುಲೈ ತಿಂಗಳಲ್ಲಿ ಸಹ ಸ್ವಲ್ಪ ಮೊದಲನೇ ವಾರದಲ್ಲಿ ನಾವು ವಿದ್ಯಾಪ್ರವೇಶವನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಯಾವ ಮೆಟ್ಟಲ ಸಂಖ್ಯೆಯಿಂದ ನಾವು ಪ್ರಾರಂಭ ಮಾಡಬೇಕಂತ ನೋಡೋಣ ಜುಲೈ ತಿಂಗಳಲ್ಲಿ. ಸೊ ಕನ್ನಡ ಅಂದಾಗ ಮೆಟ್ಟಲ ಸಂಖ್ಯೆ 1-10, ಗಣಿತ 1-8, ಪರಿಸರ 1-4. ಸೊ ಇದು ಜುಲೈ ತಿಂಗಳಿಗೆ ಸಂಬಂಧಿಸಿದಂತೆ. ಅದೇ ರೀತಿ ಆಗಸ್ಟಲ್ಲಿ ಮೆಟ್ಟಲ ಸಂಖ್ಯೆ 11-37, ಮೆಟ್ಟಲ ಸಂಖ್ಯೆ 9-32, ಮೆಟ್ಟಲ ಸಂಖ್ಯೆ 5-21. ಸೆಪ್ಟೆಂಬರ್ ತಿಂಗಳಲ್ಲಿ ಮೆಟ್ಟಲ ಸಂಖ್ಯೆ 38-63, ಮೆಟ್ಟಲ ಸಂಖ್ಯೆ 33-58, ಮೆಟ್ಟಲ ಸಂಖ್ಯೆ 22-40. ಅಕ್ಟೋಬರ್ ತಿಂಗಳಲ್ಲಿ ಮೆಟ್ಟಲ ಸಂಖ್ಯೆ 64-77, ಮೆಟ್ಟಲ ಸಂಖ್ಯೆ 59-67, ಮೆಟ್ಟಲ ಸಂಖ್ಯೆ 41-50. ಸೊ ಇಷ್ಟು ನಮ್ಮ ಫಸ್ಟ್ ಸೆಮಿಗೆ ಬರುವಂತಹ ಸಿಲೆಬಸ್. ಸೊ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಸೊ ಇಷ್ಟು ತಿಂಗಳಲ್ಲಿ ಬರುವಂತಹ ಮೆಟ್ಟಲ ಸಂಖ್ಯೆಗಳನ್ನು ನಾವು ಕವರ್ ಮಾಡಿ ಮೌಲ್ಯಮಾಪನ ಮಾಡಬೇಕಾಗತ್ತೆ ಮಕ್ಕಳಿಗೆ. ಸೊ ಮುಂದಿನ ಸೆಮಿಸ್ಟರ್ದ ಬಗ್ಗೆ ಚರ್ಚಿಸೋಣ. ಸೊ ಇಲ್ಲಿ ಕಾಣ್ಬೋದು, ನಾನು ಎರಡು ಗೆರೆ ಹಾಕಿದ್ದೀನಿ. ಸೊ ಮೇಲೆ ಬರುವಂತಹದ್ದು ಫಸ್ಟ್ ಸೆಮ್ದು, ಕೆಳಗಡೆ ಬರುವಂತಹದ್ದು ಸೆಕೆಂಡ್ ಸೆಮ್. ಸೊ ಈಗ ಸೆಕೆಂಡ್ ಸೆಮ್ಮನ್ನು ಚರ್ಚಿಸೋಣ. ಸೊ ನವಂಬರ್ ತಿಂಗಳಲ್ಲಿ ಕನ್ನಡಕ್ಕೆ ಸಂಬಂಧಿಸಿದಂತೆ ಮೆಟ್ಟಲ್ ಸಂಖ್ಯೆ 78-96, ಮೆಟ್ಟಲ್ ಸಂಖ್ಯೆ 68-91, ಗಣಿತ ಮೆಟ್ಟಲ್ ಸಂಖ್ಯೆ 51-61, ಆರೋಗ್ಯ ಮತ್ತು ಪರಿಸರ. ಅದೇ ರೀತಿ ಡಿಸೆಂಬರಲ್ಲಿ 97-118, ಮೆಟ್ಟಲ್ ಸಂಖ್ಯೆ 92-117, ಪರಿಸರ 62-77. ಜನವರಿಯಲ್ಲಿ ಮೆಟ್ಟಲ್ ಸಂಖ್ಯೆ 119-140, ಕನ್ನಡ ಮೆಟ್ಟಲ್ ಸಂಖ್ಯೆ 118-138, ಗಣಿತ ಮೆಟ್ಟಲ್ ಸಂಖ್ಯೆ 73-85, ಪರಿಸರ. ಅದೇ ರೀತಿ ಫೆಬ್ರವರಿ ತಿಂಗಳ ಕನ್ನಡಕ್ಕೆ 141-163, ಗಣಿತ 139-163, ಪರಿಸರ 186-99. ಸೊ ಫೆಬ್ರವರಿ ತಿಂಗಳ ಇನ್ನೊಂದು ಸಲ ಹೇಳ್ತೀನಿ, ಫೆಬ್ರವರಿ ತಿಂಗಳಲ್ಲಿ ಬರುವಂತಹ ಕನ್ನಡಕ್ಕೆ 141-163, ಗಣಿತ 139-163, ಆರೋಗ್ಯ ಮತ್ತು ಪರಿಸರ 86-99. ಮಾರ್ಚ್ ತಿಂಗಳಲ್ಲಿ ಕನ್ನಡಕ್ಕೆ ಮೆಟ್ಟಲ ಸಂಖ್ಯೆ 164-178, ಗಣಿತ 164-180, ಪರಿಸರ 100-106. ಸೊ ಇಷ್ಟು ಎರಡನೇ ಸೆಮಿಗೆ ಬರುವಂತಹ ಮೆಟ್ಟಲ್ಗಳ ಸಂಖ್ಯೆಗಳು. ಸೊ ಫಸ್ಟ್ ಸೆಮ್ ನೋಡೋದಾದರೆ ಕನ್ನಡಕ್ಕೆ 1-77, ಗಣಿತ 1-67, ಪರಿಸರ 1-50. ಸೊ ಇಷ್ಟು ಮೆಟ್ಟಲ್ ಸಂಖ್ಯೆಯನ್ನು ನಾವು ಫಸ್ಟ್ ಸೆಮಿಗೆ ಕವರ್ ಮಾಡಬೇಕಾಗತ್ತೆ. ಅದೇ ರೀತಿ ಸೆಕೆಂಡ್ ಸೆಮ್ ಬಂದಾಗ ನಾವು 78-178, ಕನ್ನಡ 68-180, ಗಣಿತ 51-106,
ಆರೋಗ್ಯ ಮತ್ತು ಪರಿಸರ. ಸೊ ಇಷ್ಟು ನಾವು ಒಂದು ವರ್ಷಕ್ಕೆ ಕವರ್ ಮಾಡಬೇಕಾದಂತಹ ಮೆಟಲ್ ಸಂಖ್ಯೆಗಳು. ಸೊ ಈ ಮಾಹಿತಿ ತಮಗೆ ಎಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ. ತುಂಬ ಯೂಸ್ಫುಲ್ ಆದಂತಹ ಮಾಹಿತಿ ಇದು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.